नमस्ते एजी न्यूज के स्वागत। ಕತ್ತಲಲ್ಲಿ ಮುಳುಗಿರುವ ಅರಸಿಕೆರೆ ಮುಖ್ಯ ರಸ್ತೆ ನಮಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಹಾಗೆ ನೋಡಿಕೊಂಡು ಹೋಗ್ತಾ ಇರುವಂತಹ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಗರದ ಬಿಹೆಚ್ ರಸ್ತೆ ಮಧ್ಯಭಾಗದಲ್ಲಿ ಕೆಲವು ವರ್ಷಗಳ ಹಿಂದೆ ಕೋಟ್ಯಾಂತರ ರೂಪಾಯಿಗಳು ಹಣ ವೆಚ್ಚ ಮಾಡಿ ರಸ್ತೆ ಬೆಳಕಿಗಾಗಿ ಡಿವೈಡರ್ ಮಧ್ಯದಲ್ಲಿ ಲೈಟ್ ಕಂಬಗಳನ್ನು ಅಳವಡಿಸಲಾಗಿತ್ತು ಆದರೆ ಕಳೆದ ಒಂದು ವರ್ಷಗಳಿಂದ ರಾತ್ರಿ ಸಮಯದಲ್ಲಿ ಲೈಟ್ ಕಂಬಗಳಿಗೆ ವಾಹನಗಳು ಡಿಕ್ಕಿ ಹೊಡೆದು ಲೈಟ್ ಕಂಬಗಳು ಬಿದ್ದು ಹೋಗಿದ್ದು ಹಾಗೂ ಕೆಲವು ಕಂಬಗಳಲ್ಲಿ ಲೈಟ್ಗಳು ಹಾಳಾಗಿದ್ದು ರಾತ್ರಿ ಸಮಯದಲ್ಲಿ ಅರಸಿಕೆರೆ ಮುಖ್ಯ ರಸ್ತೆ ಕತ್ತಲು ಆವರಿಸಿಕೊಂಡಿದೆ ಹಲವು ಬಾರಿ ನಗರಸಭೆಗೆ ಈ ವಿಷಯವನ್ನು ಗಮನಕ್ಕೆ ತಂದರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳದ ನಗರಸಭೆ ಅಧಿಕಾರಿಗಳು ರಾತ್ರಿ ಸಮಯದಲ್ಲಿ ಸಾವಿರಾರು ವಾಹನಗಳು ಇದೇ ಮಾರ್ಗವಾಗಿ ಚಲಿಸುತ್ತವೆ ಈ ಕತ್ತಲಿನಿಂದ ವಾಹನಗಳು ಚಲಿಸುವಾಗ ಅಪಘಾತವಾಗಿ ಪ್ರಾಣಹಾನಿ ಆದರೆ ಇದಕ್ಕೆ ಹೊಣೆ ಯಾರು ಎನ್ನುವ ಸಾರ್ವಜನಿಕರ ಪ್ರಶ್ನೆಯಾಗಿದೆ ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಹರಿಸಿ ಇದು ಸರಿಪಡಿಸಬೇಕಾಗಿದ್ದು ಸಾರ್ವಜನಿಕರ ಆಶಯವಾಗಿದೆ ಫರ್ವಿಜ್ ಅಹಮದ್ ಅರಸಿಕೆರೆ ಎಜಿ ನ್ಯೂಸ್ ತಾಜಾ ಸುದ್ದಿಗಾಗಿ ಎಜಿ ನ್ಯೂಸ್ 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ